ನಮ್ಮ ಯಾರು ಶ್ರೀರಾಮ್ ರೆಡ್ಡಿ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಅದೇ ಉಳಿದಿದೆ. ಏನ್ ಡೆವಲಪ್ಮೆಂಟ್ ಆಗಿಲ್ಲ ಸರ್. ನಾನು ಸುಮಾರು 10 ವರ್ಷದಿಂದ ಬಾಗೇಪಲ್ಲಿ ಹೋಗ್ತಾ ಇದ್ದೀನಿ. ನಾನು ಕಾಂಗ್ರೆಸ್ ಆಗಿರ್ಬೋದು ಯಾವ್ದೇ ಆಗಿರ್ಬೋದು ಸರ್, ಪಕ್ಷ ನಮ್ಗೆ ಬೇಕಾಗಿರಲ್ಲ. ಬಿಜೆಪಿ ಅವರು ಮೋದಿ ನಡ್ಕೊಂಡು ಓಟ್ ಹಾಕ್ತಾರೆ. 50 ವರ್ಷ ಇಲ್ಲ 30 ವರ್ಷ ಹಿಂದೆ ಇದೆ ಕಾಂಗ್ರೆಸ್ ಇಲ್ಲ, ನಾವು ಹೋರಾಟ ಮಾಡಕ್ ಆಗಲ್ಲ ಅಂತಾರೆ ಸರ್. ಅದೆಲ್ಲ ಸರ್ ಮಾತ್ರ ಮಿಥುನ್ ರೆಡ್ಡಿ ಆಗ್ಬೇಕಂತ ನಮ್ ಕೋರಿಕೆ ಸರ್. ಇವನ್ ಆಗ್ತಾನೆ, ಇವನ್ ಯಾರಾಗ್ತಾನ ಗೊತ್ತಾ? ಮುನ್ರಾಜ್ ಆಗ್ತಾನೆ, ಮಿಥುನ್ ರೆಡ್ಡಿಗೆ ಆಗ್ತಾರೋ ನಂಗೆ ಗೊತ್ತಾಗುತ್ತಾ? ಇಲ್ಲ, ಅವ್ರು ನೋಡ್ಕೊಂತಾರೆ, ಹಳ್ಳಿಗಳಲ್ಲಿ ಬಂದು ವಿಚಾರಿಸಲ್ಲ. ಯಾವಾಗ ಓಟು ಬೇಕಾದಾಗ ಬರ್ತಾರೆ, ಕೇಳ್ತಾರೆ, ಓಟ್ ಹಾಕ್ರಿ ಅಂತಾರೆ, ಮತ್ತೆ ಹೊರಟೋಗ್ತಾರೆ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ನಿಖಿಲ್ ಅಂತ. ನಿಖಿಲ್ ಸೆಕೆಂಡ್ ಪಿಸ್ ಓದ್ತಿದ್ದೀನಿ ಸರ್. ಸೆಕೆಂಡ್ ಪಿಸ್ ಓದ್ತಿದ್ದೀರಾ? ಓದಿದ್ಯಾ? ಇನ್ನು ಬಂದಿಲ್ಲ ಸರ್, ನೆಕ್ಸ್ಟ್ ಇಯರ್. ಇನ್ನೂ ಬಂದಿಲ್ಲ? ಓಕೆ, ನೆಕ್ಸ್ಟ್ ಓಟ್ ಹಾಕ್ತೀರ ಅನ್ಕೊಡಿ ಈಗ. ಆಗಿಲ್ಲ ಅಂದ್ರೂ ಹೆಂಗಿರ್ಬೇಕು ನಿಮ್ಮ ಕ್ಷೇತ್ರ ಸರ್? ನಿಮ್ಮ ಕ್ಷೇತ್ರ ರೂರಲ್ ಡೆವಲಪ್ಮೆಂಟ್ ಫಸ್ಟ್ ಆಗ್ಬೇಕು ಸರ್. ಯಾವ್ದಾದ್ರು ಗ್ರಾಮೀಣ ಅಭಿವೃದ್ಧಿ ಆಗಿಂದ ಮತ್ತೆ ಇವಾಗ ವಿಲೇಜಸ್ ಡೆವಲಪ್ ಆಗ್ತಾದ್ರೇ ಟೌನ್ಸ್ ಬಂದಿರೋ ಸರ್. ಹಾಗಾಗಿ ಫಸ್ಟ್ ಹಳ್ಳಿಗಡೆ ಡೆವಲಪ್ಮೆಂಟ್ ಮಾಡಬೇಕು. ಇವಾಗ ನಮ್ಮ MLA ಆಗಿರ್ಬೋದು, ಯಾರೇ ಆಗಿರ್ಬೋದು, ಬಂದರೂ ನಮ್ಕೋಸ್ಕರ ಮಾತ್ರ ಬರ್ತಾರೆ, ಮೀಟಿಂಗ್ ಎಲ್ಲ ಮಾಡ್ತಾರೆ, ಹೋಗ್ತಾ ಇರ್ತಾರೆ ಸರ್. ಇಲ್ಲೇನು ಡೆವಲಪ್ಮೆಂಟ್ ಆಗಿಲ್ಲ ಸರ್. ನಾನು ಸುಮಾರು 10 ವರ್ಷದಿಂದ ಬಾಗೇಪಲ್ಲಿ ಓದ್ತಾಯಿದ್ದೀನಿ, ಇಲ್ಲೇನು ಡೆವಲಪ್ಮೆಂಟ್ ಏನು ಮಾಡಿಲ್ಲ ಸರ್. ಈ ಕಡೆ ಹೋದರೆ ಮಿಟ್ಟೆ ಮೇರಿ ಈ ರೂಟ್ ಇದೆಯಲ್ಲ ಸರ್, ಇದಂತೂ ಅಧ್ವಾನ ಸರ್. ಎಸ್ ಸರ್, ಆ ರೂಟ್ ಅಂತೂ ಅಧ್ವಾನ ಸರ್. ನಮ್ಮವ್ರಿಗೆ 10 ವರ್ಷದಿಂದ ರೋಡ್ ಇಲ್ಲ, ಏನೂ ಇಲ್ಲ. ಈ ಸತಿ ಹಿಂಗೆ ರೋಡ್ ಹಾಕೋರೆ ಸರ್. ಅದು ಬೇರೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇದ್ದಾರೆ ಸರ್. ಹೆಂಗಿರ್ಬೇಕು ಲೀಡ್ರ್, ನಿಮ್ಮ ಲೀಡ್ರ್ ನಿಮ್ಮ MLA ಆಗ್ಬೇಕಂದ್ರೆ ಹೆಂಗಿರ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಸರ್? ಎಕ್ಸಾಂಪಲ್ ತಗೊಂಡ್ರೆ ಸುಧಾಕರ್ ಸರ್. ನಾವು ಚಿಕ್ಕಬಳ್ಳಾಪುರ ಸುಧಾಕರ್ ಸರ್. ನಾನು ಕಾಂಗ್ರೆಸ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಸರ್, ಪಕ್ಷ ನಮ್ಗೆ ಬೇಕಾಗಿರಲ್ಲ, ನಮ್ಮ ತಾಲೂಕಿನ ಚೆನ್ನಾಗಿ ನೋಡ್ಕೊಳ್ಳೋರು ಬೇಕು ನಮ್ಗೆ ಅಷ್ಟೇ ಸರ್. ಸರ್, ಸಿಎಂ ಯಾರೇ ಆಗಲಿ ಸರ್, ರೈತರಿಗೆ ಅನುಕೂಲ ಮಾಡೋರಾಗಿರ್ಬೇಕು ಸರ್. ಸರ್, ಸಿದ್ದರಾಮಯ್ಯ ಆದರೂ ಪರವಾಗಿಲ್ಲ, ಕುಮಾರಸ್ವಾಮಿ ಆದರೂ ಪರವಾಗಿಲ್ಲ ಸರ್. ನಮಗೆ ಸರ್ ಯಾರೇ ಆಗಲಿ ಒಳ್ಳೆಯವರಾಗಬೇಕು ಅಷ್ಟೇ ಸರ್. ಈಗ ಕಾಂಗ್ರೆಸ್ನ ಸುಬ್ಬರೆಡ್ಡಿ ಇದ್ದಾರೆ, BJPಯಿಂದ ಇನ್ನೂ ಕ್ಯಾಂಡಿಡೇಟ್ ಫೈನಲ್ ಆಗಿಲ್ಲ, JDSಯಿಂದ ನಾಗರಾಜ್ ರೆಡ್ಡಿ ಇದ್ದಾರೆ, ಪಕ್ಷೇತರ ಮಿಥುನ್ ರೆಡ್ಡಿ ಇದ್ದಾರೆ, CPM ಅನಿಲ್ ಇದ್ದಾರೆ. ಸೊ ಯಾರಾದರೆ ಬೆಸ್ಟ್ ಅಂತ ನಿಮ್ಗೆ ಅನ್ಸುತ್ತೆ? ನಮಗೆ ಸರ್ ಸದ್ಯಕ್ಕೆ ನೋಡೋಣ ಸರ್, ಯಾರೋ ಒಬ್ಬರು ಆಗಲಿ. ಶಿವಕುಮಾರ್ ಅಂತ. ಬಿಕಾಂ ಫೈನಲ್ ಇಯರ್. ನಮ್ದು ಇಲ್ಲಿ ಅಂಸಂದ್ರ ಬಗೆಪಲ್ಲಿ ತಾಲೂಕು, ಗುರುಬಂಡೆ ತಾಲೂಕು ಸರ್. ಓದ್ತಾ ಇದ್ದೀನಿ. ನ್ಯಾಷನಲ್ ಕಾಲೇಜ್. ಇಲ್ಲ ಸರ್, ಇಲ್ಲಿ ಹಾಸ್ಟೆಲ್ ಇರ್ತೀವಿ. ಯಾರಾದ್ರೂ ಡೆವಲಪ್ಮೆಂಟ್ ಮಾಡ್ಬೇಕು ಸರ್. ಇವಾಗ ಯಾವ ತರ ಅಂದ್ರೆ, ಇವಾಗ ಮುದುಕಿ ಅವ್ರಿಗೆ ಪೆನ್ಷನ್ ಕೊಡೋದು, ಮತ್ತೆ ಇವಾಗ ಅಕ್ಕಿ, ಇವಾಗ ಮೋದಿ ಇದಾರಲ್ಲ ಸರ್, ಮೋದಿ ಇವಾಗ ಅಕ್ಕಿ ಕಡಿಮೆ ಮಾಡಿದ್ದಾರೆ. ಆದರೆ ಇವಾಗ ಮೋದಿ ಇದಾರಲ್ಲ, ಅವರು ಎಲ್ಲರೂ BJP ನೋಡ್ಕೊಂಡು BJP ಅವರು ಮೋದಿ ನೋಡ್ಕೊಂಡು ಓಟ್ ಹಾಕ್ತಾರೆ. ಆದರೆ ನಾವು ಮೋದಿ ನೋಡ್ಕೊಂಡು ಓಟ್ ಹಾಕ್ಬೇಕು ಸರ್. ಏನು ನೋಡಬೇಕು ನಾವು? ಮೋದಿನ ಫಸ್ಟು ವಾಜಪೇಯಿ ಹೆಂಗಿದ್ರು, ಅವರಾದ್ಮೇಲೆ ನನ್ನ ಪ್ರಕಾರ ಮೋದಿ, ಮತ್ತೆ ಇನ್ನು ನೆಕ್ಸ್ಟ್ ಸ್ಟೆಪ್ ಮೋದಿ. ನಾವು BJP ಸರ್. ನನ್ನ ಪ್ರಕಾರ ಸಿ ಮುನ್ರಾಜ್ ಜಾಸ್ತಿ ಕಷ್ಟ ಬೀಳ್ತಾರೆ ಇಲ್ಲ. ಪಾಪ ಅವರು ಮನೆ ಮನೆ ಹತ್ರ ಹೋಗ್ಬಿಟ್ಟು ಎಲ್ಲ ಹೆಂಗಿದೆ ಅವರು ಬಾಧೆ ಅಂದ್ರೆ ಊರಿಗೂ ಹೋಗ್ಬಿಟ್ಟು ಮನೆ ಮನೆ ಹತ್ರ ಬಾಗಿಲ ಹತ್ರ ಹೋಗ್ಬಿಟ್ಟು ಕಷ್ಟಪಟ್ಟು ಕೊಡ್ಲೇಬೇಕಿಲ್ಲ ಅಂದ್ರೆ ಅವರು ಬಿದ್ದಿರೋ ಕಷ್ಟಕ್ಕೆ ಅದ್ರಿಗೆ ಫಲಿತಾಂಶ. ಕೋನಬಿಲಿಟಿ ಹ್ಞೂ ಸರ್, ನೋಡೋಣ ದೇವ್ರ ಏನಾದ್ರು ತಿಳ್ಕೊಬೇಕು ಸರ್ ಅಷ್ಟೇ. CM ಬಂದ್ಬಿಟ್ಟು ಸುಧಾಕರ್, ಯೂತ್ ಚಿಕ್ಕಬಳ್ಳಾಪುರ CM. ಅದೇ ನಮ್ ಕರ್ನಾಟಕ ಆಲ್ ಇಂಡಿಯಾದಲ್ಲಿ 29 ಸ್ಟೇಟ್ಸ್ ಅಲ್ಲಿ ನಮ್ ಕರ್ನಾಟಕ ಎತ್ತಿ ತೋರಿಸುತ್ತೆ ಸರ್, ತೋರಿಸುತ್ತೆ ಸುಧಾಕರ್ ಬಂದ್ರೆ. ಆಗ್ಲೇ ಆಗ್ನೇ ಆಗ್ತಾರೆ ಸರ್ ಅವ್ರು, ನೀವು ಬರ್ಕೊಳ್ಳಿ ಬೇಕಾದ್ರೆ ಫಿಕ್ಸ್ ಇದು ಸುಧಾಕರ್ ಮಾತ್ರ, ಕೆ ಸುಧಾಕರ್. ಹ್ಮ್ ನೋಡೋಣ ಸರ್. ಬಾಬಾ ಜನ ಅಂತ. ಸರ್ ಬಾಗೇಪಲ್ಲಿ. ಬಾಗೇಪಲ್ಲಿ ಸರ್, ನಾನು ಟ್ರಾನ್ಸ್ಪೋರ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇದೆ ಸರ್, ಓಟಿದೆ ಸರ್. ನಮ್ಮ ಕ್ಷೇತ್ರ ಆದ್ರೆ ಹಿಂದೆ ಒಂದು 50 ವರ್ಷ ಇಲ್ಲ 30 ವರ್ಷ ಹಿಂದೆ ಇದೆ
ಏನಂತೂ ಏನು ಇಲ್ಲ. ಬಾಗೇಪಲ್ಲಿ ಬಂದ್ಬಿಟ್ಟು ಬಾರ್ಡರ್ ಅಲ್ಲಿ ಇದೆ, ಕರ್ನಾಟಕ ಬಾರ್ಡರ್ ಅಲ್ಲಿ. ಬೆಂಗಳೂರಿಂದ 100 kilometers ಇದೆ. ಅಟ್ಲೀಸ್ಟ್ ಚಿಕ್ಕಬಳ್ಳಾಪುರ ದೇವನಹಳ್ಳಿ ಡೆವಲಪ್ ಆದಷ್ಟು 10% ಡೆವಲಪ್ ಆಗಿಲ್ಲ. ನಮ್ಮ ಕ್ಷೇತ್ರದಾಗ ಹಿಡ್ಸ್ಕೊಳ್ಳೋರು ಯಾರಿಲ್ಲ. ಕೇಳಿದ್ರೆ ನಮ್ದು ಈಗ ಸ್ಟೇಟ್ ಅಲ್ಲಿ ನಮ್ದಿಲ್ಲ ಅಂತಾರೆ, ಕಾಂಗ್ರೆಸ್ ಇಲ್ಲ, ನಾವು ಹೋರಾಟ ಮಾಡಕ್ ಆಗಲ್ಲ ಅಂತಾರೆ. ಸರ್ ಅದೆಲ್ಲ ಸರ್ ಮಾತು. ಅವರು ನಾವು ಗೆಲ್ಸಿರೋದು, ನಾವು ಬಾಗೇಪಲ್ಲಿ ಪ್ರಜರೆಲ್ಲ ನಮ್ಗೆ ಒಬ್ಬನ ಗೆಲ್ಸಿರ್ತೀವಿ MLA ಅಂತ. ಅವರೇ ಹೋರಾಟ ಮಾಡಿ ನಮ್ಮನ್ನೆಲ್ಲ ಹಿಂದೆ, ನಾವು ಅವ್ರ ಹಿಂದೆ ಇರ್ತೀವಿ, ಅವ್ರು ನಮ್ಮ ಮುಂದೆ ಇದ್ದು ನಡ್ಸ್ಕೋಬೇಕು. ಬಟ್ ಯಾರು ಏನು ತಂದಿಲ್ಲ. ಹೋದ ವರ್ಷ ಕಾಲದಲ್ಲಿ ನಮ್ಮ ಯಾರು ಶ್ರೀರಾಮ್ ರೆಡ್ಡಿ ಮಾಡಿದಾರೆ, ಏನ್ ಮಾಡಿದಾರೋ ಅದೇ ಉಳಿದಿದೆ. ಅದು ಬಿಟ್ಟರೆ ಬೇರೆ ಮುಂದೆ ನಮ್ಗೆ ಏನು ಬಂದಿಲ್ಲ. ಇದುವರೆಗೂ ನಾವು ಕಾಯ್ತಾ ಇದೀವಿ, ಯುವಕರು ಬರಬೇಕು, ನಾವು ಯುವಕರನ್ನ ಸಪೋರ್ಟ್ ಮಾಡಿ ಅವ್ರನ್ನ ಮುಂದೆ ಎತ್ತಿ ನಮ್ಮನ್ನ ಅವ್ರು ಮುಂದೆ ತಗೊಂಡು ಹೋಗ್ತಾರೆ ಅಂತ ನಮ್ಗೆ ಗುರಿ ಇಟ್ಟು ನಾವು ಅವ್ರನ್ನ ಯುವಕರನ್ನ ಗೆಲ್ಸಕ್ಕೆ ನೋಡ್ತಾ ಇದೀವಿ. ನಮ್ಮ ಕ್ಷೇತ್ರಕ್ಕೆ ಮಿಥುನ್ ರೆಡ್ಡಿ ಆಗ್ಬೇಕಂತ ನಮ್ ಕೋರಿಕೆ ಸರ್. ಸರ್ ಅವ್ರ ಯುವಕರು ಇನ್ನು ಮುಂದೆ ನಮಗೆ ಮುಂದೆ ಅವ್ರ ದಾರಿ ತೋರಿಸೋರು. ಇಲ್ಲಿ ಕಂಪ್ನಿ ಇಲ್ಲ, ಏನು ಇಲ್ಲ ಸರ್, ಜಾಬ್ಸ್ ಇಲ್ಲ. ಇಲ್ಲಿಂದ ಹೊರ ರಾಜ್ಯಕ್ಕೆ ಹೋಗ್ತಾರೆ, ಹೊರ ದೇಶಗಳಿಗೆ ಹೋಗೋರು ಇದಾರೆ. ಅಲ್ಲಿ ಹೋಗ್ದಿರ ಇಲ್ಲೇ ಕೆಲಸ ಮಾಡಿ ನಮ್ಮ ಬಾಗೇಪಲ್ಲಿ ಅನ್ನೋದು ಒಂದು ಗುರುತು ಆಗ್ಬೇಕು ಅಂತ. ಒಂದು ಸ್ಟೇಟ್ ಅಲ್ಲೇ ಬಾಗೇಪಲ್ಲಿ ಅನ್ನೋದು ಯಾರು ಪಲ್ಲಿ ಅಂತ ಇಲ್ದಿರಾ, ಅದೊಂದು ಟೌನ್, ಒಂದು ಸಿಟಿ. ಅಲ್ಲಿ ಹೋದ್ರೆ ಒಂದು ಕೆಲಸ ಇದೆ ಅನ್ನೋ ಗುರುತಿಸೋ ಅವ್ರು ಬರ್ಬೇಕು ಅಂತ ನಮ್ಗಿದೆ ಸರ್. ಭರವಸೆ ಇದೆ ಮಿಥುನ್ ರೆಡ್ಡಿ ಬರ್ತದೆ ಮಾಡ್ತಾರೆ ಅಂತ. ನಮ್ಮ ಹೆಸರು ನಾಗೇಂದ್ರ ರೆಡ್ಡಿ ಅಂತ. ಬಿಕಾಂ ಫೈನಲ್ ಇಯರ್ ಈಗ. ನಮ್ ದೇವರಡಲ್ಲಿ ಓಟಿದೆ ಸರ್. ನಮ್ ಕ್ಷೇತ್ರಕ್ಕೆ ಯಾರಾದ್ರೂ ಪರವಾಗಿಲ್ಲ. ಹಿಂದಿನ ಜಿ ವಿ ಶ್ರೀರಾಮ್ ರೆಡ್ಡಿ ಇರೋರು ಅವಾಗ ಮಾಡಿದ ಅಷ್ಟೇ. ಈಗ 10 ವರ್ಷದಿಂದ ಏನು ಅಭಿವೃದ್ಧಿ ಆಗಿಲ್ಲ. ಅವ್ರು ಮಾಡಿ ಹೋಗಿರೋದಷ್ಟೇ. ಮುಂದೆ ನೋಡೋಣ. ಈಗ ಜಾಸ್ತಿ ಜನ ಇದಾರೆ ಸರ್. 10 ವರ್ಷದಿಂದ ಏನೋ ಅವ್ರು ಏನೋ ನಮ್ಗೇನು ಗೊತ್ತಾಗತ್ತೆ. ಜಾಸ್ತಿ ಏನೋ ಅಭಿವೃದ್ಧಿ ಇಲ್ಲೇ ಇದೀವಿ, ಅಭಿವೃದ್ಧಿ ಏನಾಗಿಲ್ಲ. ಈಗ ರೋಡ್ಗಳಾಗಿರ್ಬೋದು ಅವು ಇವು ಜಾಸ್ತಿ ಏನು ಅಭಿವೃದ್ಧಿ ಆಗಿಲ್ಲ. ಈಗ ಜಿ ವಿ ಶ್ರೀರಾಮ್ ರೆಡ್ಡಿ ಆದ್ರೆ ಬಸ್ ಸ್ಟ್ಯಾಂಡು, ತಾಲೂಕು ಆಫೀಸು, ITI ಕಾಲೇಜು, ಹೋಗಲು ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ. ಇವ್ರು ಏನು ಮಾಡಿಲ್ಲ. ಏನಾದ್ರು ಮಾಡಿರ್ತಾನೆ ಏನೋ ನಮ್ಗೆ ಗೊತ್ತಿಲ್ಲ. ಔಟ್ ಸೈಡ್ ಇಲ್ಲಿ ಏನ್ ಮಾಡಿಲ್ಲ ಬಾಗೇಪಲ್ಲಿ. ಮಾಡಿರ್ಬೋದು. ಈಗ BJP ಕೊನಪ್ಪ ರೆಡ್ಡಿ, ಮುನಿರಾಜು, ಜೊತೆಗೆ ರಾಮಲಿಂಗಪ್ಪ, 3 ಜನ ಟಿಕೆಟ್ ಕೇಳಿದಾರೆ ಈಗಲಿ ನಿಂತ್ಕೊಳ್ಳೋದು ಎಲೆಕ್ಷನ್ಗೆ. ಆಮೇಲೆ ಕಾಂಗ್ರೆಸ್ ಇಂದ ಸುಬ್ಬಾರೆಡ್ಡಿ, ಆಮೇಲೆ ಸಂಪಂಗಿ ಕೇಳ್ತಾರೆ ನನಗೂ ಟಿಕೆಟ್ ಕೊಡಿ ಅಂತ. XML JDS ಇಂದ ನಾಗರಾಜ್ ರೆಡ್ಡಿ ಇದಾರೆ, CPM ಇಂದ ಅನಿಲ್ ಇದಾರೆ, ಈಗ ಇಂಡಿಪೆಂಡೆಂಟ್ ಮಿಥುನ್ ರೆಡ್ಡಿ ಅವರು ಕೂಡ ಓಡಾಡ್ತಿದ್ದಾರೆ, ನನಗೂ ನಾನು ಗೆಲ್ತೀನಿ, ನಾನು ಏನೋ ಮಾಡ್ತೀನಿ ಅಂತ. ಸೊ ಯಾರು ಬೆಸ್ಟ್ ಆಯ್ಕೆ ಆದ್ರೆ, ಯಾರ MLA ಆದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಈಗ ಯಾರಾದ್ರೂ ಆಗ್ಬೋದು ಸರ್. ಇವಾಗ ಮಿಥುನ್ ರೆಡ್ಡಿ ಆದ್ರೆ ಯೂತ್ ಪ್ಲಸ್ ಮುನಿರಾಜ್ ಕಷ್ಟಪಡ್ತಾ ಇದಾರೆ, ಮತ್ತೆ ಡಿಜೆ ನಾಗರಾಜ್ ರೆಡ್ಡಿ ಅವರು 30 ವರ್ಷದಿಂದ ಇದಾರೆ ಇಲ್ಲಿ, ನನಗೆ ಗೊತ್ತಾಗಂಗೆ. ನಮ್ಮ ಸೈಡ್ ಎಲ್ಲ ಅವರು ಇದಾರೆ. ಯಾರಾದ್ರೂ ಗೆಲ್ಬೋದು. ಈಗ ಕಮ್ಯುನಿಸ್ಟ್ ಪಾರ್ಟಿನೂ ಫುಲ್ ಸ್ಟ್ರಾಂಗ್ ಇದೆ ಸರ್ ಈ ಸತಿ. ನಮ್ಗೆ ಮಿಥುನ್ ರೆಡ್ಡಿ ಆಗ್ಬೋದು, ಇಲ್ಲ ಅಂದ್ರೆ ಡಿಜೆ ಆಗಿರ್ಬೋದು ಸರ್. ಯಾರು CM ಆಗ್ಬೇಕು? CM ಬಂದ್ಬಿಟ್ಟು ಕುಮಾರಣ್ಣ. ಕುಮಾರಣ್ಣ ಯಾಕೆ? ರೈತರಿಗೆ ಒಳ್ಳೇದ್ ಮಾತಾರೆ, ಯಾಕಂದ್ರೆ ನಾವು ರೈತರ ಮಗಳು. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಗುಡಬಂಡೆಯಲ್ಲಿ ನಾವೀಗಿದೀವಿ. ಗುಡಬಂಡೆಯಲ್ಲಿ ಕೆಲವೊಂದಿಷ್ಟು ಯುವಕರು ಇದ್ದಾರೆ, ಬನ್ನಿ ಮಾತನಾಡ್ಸೋಣ. ಹೇಗಿದೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ, ಏನಾಗ್ತಿದೆ, ಏನೆಲ್ಲ ಆಗ್ಬೇಕು, ಬನ್ನಿ ಅವ್ರ ಹತ್ರ ಮಾತು ತಿಳ್ಕೊಳ್ಳೋಣ. ನಿಮ್ಮ ಹೆಸರೇನು? ಸಚಿನ್ ಜೈಸೆ ಅಂತ. ಸಚಿನ್, ಯಾವೂರು? ಜಂಗಲಲ್ಲಿ. ಏನ್ ಮಾಡ್ಕೊಂಡಿದ್ದೀರಾ? ಕೆಲ್ಸಕ್ಕೆ ಹೋಗ್ತೀವಿ. ಕಾಲೇಜ್ಗೆ ಹೋಗ್ತೀವಿ. ಕಾಲೇಜ್ಗೆ ಹೋಗ್ತೀರಿ, ಕೆಲ್ಸಕ್ಕೆ ಹೋಗ್ತೀರಾ? ಗುಡ್. ಸೊ ಹೆಂಗಿದೆ ನಿಮ್ಮ ಕ್ಷೇತ್ರ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ? ಎಲೆಕ್ಷನ್ ಬರ್ತಾ ಇದೆ ಈಗ, ಏನು ಅಭಿವೃದ್ಧಿ ಏನಾಗಿಲ್ಲ ಸರ್? ಅಭಿವೃದ್ಧಿ ಏನಾಗಿಲ್ಲ. ಏನಾಗಬೇಕು? ಏನು ಏನು ಪರವಾಗಿಲ್ಲ, ಏನಾಗಬೇಕು, ಏನೆಲ್ಲ ಆಗ್ಬೇಕು, ಏನೆಲ್ಲ ಆಗಬೇಕು, ಏನಾಗಿಲ್ಲ? ಏನು ಅಭಿವೃದ್ಧಿ ಏನಾಗಿಲ್ಲ ಸರ್. ಅಭಿವೃದ್ಧಿ ಏನಾಗಿಲ್ಲ. ಸೊ MLA ಈಗ ಮುನಿಯಪ್ಪ ಇದ್ದಾರೆ, ಶಿವರಾಜ್ ಸರ್. ಶಿವರಾಜ. ಶಿವರಾಜ್, ಏನ್ ಮಾಡ್ಕೊಂಡಿದ್ದೀರಾ? ನಾವು ಕೆಲಸ ವ್ಯವಸಾಯ ಸರ್. ವ್ಯವಸಾಯ ಮಾಡ್ತೀರಾ? ನೀರೆಲ್ಲ ಇದೆಯಾ ಸರ್? ನೀರೆಲ್ಲ ಇದೆಯಾ? ನೀರೆಲ್ಲ ಇದೆ ಸರ್. ಏನ್ ಬೆಳಿತೀರಾ?
ಆಲೂಗಡ್ಡೆ. ಆಲೂಗಡ್ಡೆ ರೇಟ್ ಇದೆಯಾ? ರೇಟ್ ಇನ್ನು ಇಲ್ಲ. ಸೊ ಎಲೆಕ್ಷನ್ ಬರ್ತಾ ಇದೆ. ಹಾಂ ಸರ್. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ. ಹಾಂ ಸರ್. ಯಾರಾಗ್ಬೇಕು ಎಮ್ ಎಲ್ ಎ? ಮಿಥುನ್ ರೆಡ್ಡಿ. ಮಿಥುನ್ ರೆಡ್ಡಿ. ಹಾಂ ಸರ್. ಏನೆಲ್ಲ ಮಿಥುನ್ ರೆಡ್ಡಿ ಅಂತೀರಲ್ಲ? ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್. ಕೆಲಸ ಮಾಡ್ತಾರೆ, ಕೆಲಸ ಮಾಡ್ತಾರೆ ಅನ್ಸುತ್ತೆ ನಿಮಗೆ? ಹಾಂ ಸರ್. ಈಗ ಸುಬ್ಬರೆಡ್ಡಿ ಎಮ್ ಎಲ್ ಎ ಇದ್ದಾರೆ, ಅವ್ರೇನು ಸರಿಯಾಗಿ ಕೆಲಸ ಮಾಡ್ತಾರೆ? ಕೆಲಸ ಮಾಡ್ತಿಲ್ಲ. ಇಲ್ಲ ಸರ್. ಸೊ ಏನೆಲ್ಲ ಆಗ್ಬೇಕು ನಿಮಗೆ? ಏನೆಲ್ಲ ಅಂದ್ರೆ ಏನು ಸರಿಯಾಗಿ ಕೆಲಸ ಅದಿದ್ ಮಾಡ್ಬೇಕು ಸರ್. ಯಾವ್ದು ಮಾಡ್ಬೇಕು, ಏನ್ ಮಾಡ್ಬೇಕು ಹೇಳಿ. ಜಾಬ್ ಇಲ್ವಲ್ಲ ಬೇರೆ ಕಡೆ, ಬೆಂಗಳೂರಿಗೆಲ್ಲ ಹೋಗ್ಬೇಕು, ಅದಕ್ಕೆ ಜಾಬ್ ಇದ್ ಕಡೆ ಜಾಬ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಎಲ್ಲ ನಾವು ಬಿಟ್ಟರೆ ಲೋಕಲ್ಲು ಮನೆ ನೋಡ್ಕೊಂಡೋದಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಅಂತ. ಈ ಕಡೆ ಕಂಪ್ನಿಗಳಿಲ್ಲ ಏನಿಲ್ಲ, ಹೋದರೆ ಬೆಂಗಳೂರಿಗೆ ಹೋಗ್ಬೇಕು, ಮನೆ ಬಿಡಬೇಕು, ಮನೇಲಿ ಅಪ್ಪ ಅಮ್ಮ ಪ್ರಾಬ್ಲಮ್ ಆದರೆ ಅಲ್ಲಿಂದ ಬರಬೇಕು, ಜಾಸ್ತಿ ಪ್ರಾಬ್ಲಮ್ ಇದೆ ಅದಕ್ಕೆ. ಅಲ್ಲಿ ಇಂಡಸ್ಟ್ರಿ ಆಗಬೇಕು. ಹಾಂ. ಅಭಿವೃದ್ಧಿ ಆಗಿದೆಯಾ ನಿಮ್ಮ ಕ್ಷೇತ್ರ? ಏನಾಗಿದೆ, ಹಂಗಿದ್ರೆ ಹಂಗೆ ಇದೆ. ಗುಡ್ಬಂಡೆ ಹೆಂಗಿದೆ? ಏನಾಗಿದೆ ಹಂಗೆ ಇದೆ, ರೋಡ್ ಮಾತ್ರ ಸ್ವಲ್ಪ ದೊಡ್ಡದಾಗಿದೆ ಅಷ್ಟೇ. ನೀನು ಅಷ್ಟೇ, ಅದೇ ಬಿಲ್ಡಿಂಗ್. ಇದೆಲ್ಲ ಚೇಂಜಸ್ ಆಗ್ಬೇಕು, ಇದೆಲ್ಲ ಚೇಂಜಸ್ ಆಗ್ಬೇಕು. ಹಿಂಗ್ ಗಾಡಿಗಳು ಆಗ್ಬಾರ್ದು, ಒಂದು ಪಾರ್ಕ್ ತರ ಮಾಡ್ಬೇಕು, ಹಂಗ್ ಮಾಡಿಸ್ಬೇಕು. ಹ್ಮ್, ಅಂತ ಮಾಡ್ಬೇಕು. ಇದೇನ್ ಇರ್ಬಾರ್ದು ಹಿಂಗ್ ಗಾಡಿಗಳು. ಬಟ್ಟೆ ಅಂಗಡಿ. ಬಟ್ಟೆ ಅಂಗಡಿ. ನಿಮ್ಮ ಕ್ಷೇತ್ರ ಈಗ ನೀರೆಲ್ಲ ತೊಂದರೆ ಇಲ್ವಾ ಇಲ್ಲಿಗೆ? ನಮ್ಗೇನಿಲ್ಲ, ನೀರಿಲ್ಲ, ವ್ಯವಸಾಯ ಮಾಡ್ತಾರೆ. ಎಮ್ ಎಲ್ ಎ ಕೆಲಸ ಮಾಡ್ತಿದಾರೆ? ಚೆನ್ನಾಗಿ ಕೆಲಸ ಮಾಡ್ತಾ ಇದಾರ? ಹ್ಞೂ ಮಾಡ್ತಾವ್ರ. ಯಾರಾಗ್ಬೇಕು ನೆಕ್ಸ್ಟ್ ಎಮ್ ಎಲ್ ಎ? ಹಂಗೇಲಕ್ಕಾಗಲ್ಲ, ಎಲ್ಲರೂ ಆಗ್ಬೇಕು. ಹಂಗೇಲಕ್ಕೆ ನಮ್ಮ ಪ್ರಕಾರ ನಮ್ಗೆ ಹಂಗೇಲಕ್ಕೆ ಬರಲ್ಲ. ನಮ್ಗೆಲ್ಲರೂ ಆಗ್ಬೇಕಂತೆ. ಯಾರು ಆಗ್ತಾರೆ ನಮ್ಗೇನು ಗೊತ್ತು? ನಾವು ವೋಟ್ ಹಾಕ್ತೀವಿ, ನಾವು ವೋಟ್ ಹಾಕ್ತೀವಿ. ಇನ್ನ ನಮ್ಮ ಇವ್ನು ಆಗ್ತಾನ, ಇವ್ನು ಯಾವ್ದು ಆಗ್ತಾನ ನಂಗೆ ಗೊತ್ತಾ? ಮುಂಡ್ರಾಜ್ಗೆ ಆಗ್ತಾನೋ ಇಲ್ಲ ಅಂದ್ರೆ ಮಿಥುನ್ ರೆಡ್ಡಿಗೆ ಆಗ್ತಾರೋ ನಂಗೆ ಗೊತ್ತಾಗುತ್ತಾ? ಇಲ್ಲ. ಈಗ ಮುಂಡ್ರಾಜು ಇದಾರೆ, ರಾಮಲಿಂಗಪ್ಪ ಇದಾರೆ, ಗೌಂಡಪ್ಪ ರೆಡ್ಡಿ ಇದೆ, ಟ್ರೈ ಮಾಡ್ತಾರೆ ಬಿಜೆಪಿಯಿಂದ. ಜೆಡಿಎಸ್ ನ ನಾಗರಾಜ್ ರೆಡ್ಡಿ ಇದಾರೆ, ಕಾಂಗ್ರೆಸ್ ನ ಸುಬ್ಬರೆಡ್ಡಿ ಇದಾರೆ, ಮಿಥುನ್ ರೆಡ್ಡಿ ಇದ್ದಾರೆ ಇಂಡಿಪೆಂಡೆಂಟು, ಸಿಪಿಐಎಂ ಇಂದ ಅನಿಲ್ ಕುಮಾರ್ ಇದಾರೆ. ಸೊ ಯಾರು ಆದ್ರೆ ಬೆಸ್ಟ್ ಅಂತ ನಿಮಗೆ? ನಮಗೆ ಯಾರಾದ್ರೂ ನಮ್ಮ ಸಿ ಮುಂಡ್ರಾಜ್ ಅವ್ರು ಆದ್ರೆ ಸಾಕು. ಬಿಜೆಪಿ ಯಾರು ಮಿನಿಸ್ಟರ್, ಇದು ಸಿ ಎಂ ಯಾರಾಗಬೇಕು? ಸಿ ಎಂ ಅದೇನು ನಂಬೇಕಿಲ್ಲ, ನಮ್ಗೆ ಎಮ್ ಎಲ್ ಎ ಮುಂಡ್ರಾಜ್ ಆಗಬೇಕು, ಸಿ ಮುಂಡ್ರಾಜ್ ಸರ್ ಆಗಬೇಕು, ಕ್ಷೇತ್ರ ಸ್ವಲ್ಪ ಅಭಿವೃದ್ಧಿ ಆಗಬೇಕು, ಮಾಡಿಸಿದ್ರೆ ಸಾಕು. ನಮ್ಮ ಮುಂಡ್ರಾಜ್ ಸರ್ ನಮ್ಮ ಮುಂಡ್ರಾಜ್ ಆಗಬೇಕು. ಕೊಡ್ತೀವಿ. ನಂಗೆ ಬೇಡ ಟಿಕೆಟ್ ಕೊಟ್ಟರೆ ಬಿಜೆಪಿ. ಅದೇನು ಅದು ಅದು ಲಕ್ ಇರಬೇಕು, ಲಕ್ ಇರಬೇಕು. ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಹಳ್ಳಿಗಳಲ್ಲಿ ಇವಾಗ ಎಲ್ಲ ಪ್ರಾಬ್ಲಮ್ ಇದೆ, ನೀರು ಪ್ರಾಬ್ಲಮ್, ರೋಡ್ ಚೆನ್ನಾಗಿಲ್ಲ, ಏನೂ ಇಲ್ಲ. ಅವರು ಮಿನಿಸ್ಟರ್ ಅವ್ರು ಆಗಿದ್ದಾರೆ, ಅವ್ರದ್ದವ್ರು ನೋಡ್ಕೊತಾರೆ. ಎಮ್ ಎಲ್ ಎ ಕರೆಕ್ಟ್, ಎಮ್ ಎಲ್ ಎ ಆಗಿದ್ದಾರೆ, ಅವ್ರು ನೋಡ್ಕೊತಾರೆ. ಹಳ್ಳಿಗಳಲ್ಲಿ ಬಂದು ವಿಚಾರಿಸಲ್ಲ, ಯಾವಾಗ ಓಟ್ ಬೇಕಾದಾಗ ಬರ್ತಾರೆ, ಕೇಳ್ತಾರೆ, ಓಟ್ ಹಾಕ್ರಿ ಅಂತಾರೆ, ಮತ್ತೆ ಹೊರಟೋಗ್ತಾರೆ. ಮತ್ತೆ ಮಾಡ್ತೀವಿ ನಿಮ್ಗೆಲ್ಲ ಕೆಲಸ ಅಂತ ಹೇಳ್ತಾರೆ, ಏನೂ ಮಾಡಲ್ಲ. ಸುಮ್ಮನೆ ನಾವು ಓಟ್ ಹಾಕ್ತೀವಿ, ಅವ್ರೇನೋ ಕೆಲಸ ಮಾಡ್ತಾರೆ ಅಂತ ಅವರು ಏನೂ ಮಾಡಲ್ಲ. ನಾವು ಈ ಸಲ ಚೆನ್ನಾಗಿರೋರನ್ನ ಗೆಲ್ಲಿಸ್ಬೇಕು, ಅವರು ನಮಗೇನಾದರೂ ಒಂದೊಳ್ಳೆ ಕೆಲಸ ಮಾಡಬೇಕು. ಅದರಿಂದ ಮಿಥುನ್ ರೆಡ್ಡಿ ಅವರು ಬೆಂಬಲ ಕೊಡ್ತಾ ಇದ್ದೀವಿ, ನೋಡ್ಬೇಕು ಈ ಸರಿ ಅವ್ರೇನಾದ್ರು ಗೆದ್ರೆ ಎಲ್ಲ ಚೆನ್ನಾಗಿ ಆಗುತ್ತೆ ಅಂತ ನಾವು ಯುವಕರೆಲ್ಲ ಬಯಸ್ತಾ ಇದ್ದೀವಿ ಸರ್. ಈಗ ಎಮ್ ಎಲ್ ಎಲ್ಲ ಸುಬ್ಬರೆಡ್ಡಿ ಏನು ಮಾಡಿಲ್ವಾ? ಏನು ಮಾಡಿಲ್ಲ ಸರ್, ಬರ್ತಾರೆ, ಒಂದು ರೋಡ್ ಹಾಕ್ತಾರೆ, ಅದು ಯಾವಾಗೂ ಒಂದು ಸೈಡ್ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ ಅಷ್ಟೇ. ಸ್ವಾತಂತ್ರ್ಯ ದಿನಾಚರಣೆ ಬಂದರೆ ಅವಾಗ ಬರ್ತಾರೆ. ಆ ರೋಡೆಲ್ಲ ಇದು ಹೊರ್ಲ್ಕೊಂಡ ರೋಡ್ ಅಂದರೆ ಏನು ಚೆನ್ನಾಗಿಲ್ಲ ಅದು. ಅದು ಸುಮ್ಮನೆ ಹಾಕ್ತಾರೆ, ಸುಮ್ಮನೆ ಹಾಕ್ತಾರೆ, ಅದು ಮತ್ತೆ ಹಂಗೆ ಬಿಟ್ಬಿಡ್ತಾರೆ. ಅದೇ ಎಲ್ಲ ಪ್ರಾಬ್ಲಮ್ ಇದೆ. ಚೆನ್ನಾಗಿರೋರು ಬಂದರೆ ನಮ್ಮ ಕ್ಷೇತ್ರ ಉದ್ಧಾರ ಆಗುತ್ತೆ ಅಂತ ಎಲ್ಲ ಬಯಸ್ತಾ ಇದ್ದೀವಿ. ನೋಡ್ಬೇಕು ಏನಾಗುತ್ತೆ. ಪಕ್ಕ ಗೆಲ್ಸ್ತೀವಿ, ಪಕ್ಕ. ಹಾಂ, ನಮ್ಗೆ ಆ ನಂಬಿಕೆ ಇದೆ, ನೋಡೋಣ ಏನಾಗುತ್ತೆ. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದರೆ ಬಿಜೆಪಿಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.